ಜೀನಿ ಸಿರಿಧಾನ್ಯಗಳ ಮಿಶ್ರಣ. ಸಿರಿಧಾನ್ಯಗಳ ಸಿರಿ ಜೀನಿ ಉಪಯೋಗಿಸಿದರೆ ಬಿಪಿ ಶುಗರ್ ನಾರ್ಮಲ್ಗೆ ಬರುತ್ತದೆ. ಸುಸ್ತು ನಿಶಕ್ತಿಗೆ ಒಂದೇ ಪರಿಹಾರ ಜೀನಿ. ನೀವು ಗ್ಯಾಸ್ಟ್ರಿಕ್ನಿಂದ ಬಳಲುತ್ತಿದ್ದೀರಾ? ಎಲ್ಲಿದೆ ರಾಮಬಾಣ? ಜೀನಿ ಹಳ್ಳಿಯ ಬೀಸು ಕಲ್ಲಿನಿಂದ ಸಿದ್ಧಗೊಳಿಸಿದ ಜೀನಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಸೇವಿಸಿ ಆರೋಗ್ಯವಂತರಾಗಿ. ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಅಲ್ಲಿ ಕುಂತಿರ ಕೊಡಿ. ಸುಮಾರು 25 ದಿವಸಗಳಿಂದ ನಮ್ಮ ಮಾನಬಂಧು ವೇದಿಕೆಯ ಹಸಿದವರಿಗೆ ಅನ್ನ ಕಾರ್ಯಕ್ರಮ ಹಾಕ್ಕೊಂಡು ಈ ಲಾಕ್ಡೌನ್ ಸಂದರ್ಭದಲ್ಲಿ ನಿರಾಶ್ರಿತರು ಮತ್ತು ನಿರ್ಗತಿಕರನ್ನು ನಾವು ಹುಡುಕಿ ಈ ಅನ್ನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಹಸುವಿನಿಂದ ಬಳಲುತ್ತಿರುವ ಹಸುವಿನ ದಿನ ಅಂತ ಹೇಳ್ತಾರೆ. ಆದರೆ ಹಸುವನ್ನು ಮುಕ್ತಗೊಳಿಸುವ ಒಂದು ಕಾರ್ಯಕ್ರಮವನ್ನು ನಾವು ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮ ಮನಬಂಧು ತೀರ್ಥಿ ಕೆಲಸ ಮಾಡ್ಕೊಂಡು ಹಸುವು ಮುಕ್ತ ದಿನ ಇವತ್ತು. ಅದನ್ನು ಮಾಡಬೇಕು ನಾವೆಲ್ಲರೂ ಸೇರಿಕೊಂಡು. ಹಾಗೆ ವಿಶೇಷವಾಗಿ ನಮ್ಮ ಸ್ನೇಹಿತರು ಮಹಾದೇವ್ ಅವರು ಇವತ್ತು ಹುಟ್ಟಿದಬ್ಬ ಶುಭಾಶಯಗಳನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವರ ಹುಟ್ಟಿದಬ್ಬನ ಆಚರಣೆನ ಇವತ್ತೇನು ಹಸಿವಿನ ದಿನ ಇದೆ, ಆ ಹಸಿವಿನ ದಿನಕ್ಕೆ ಅನ್ನ ಕೊಡುವುದರ ಮೂಲಕ ಆ ಆಚರಣೆಯನ್ನು ಮಾಡ್ಕೊತಿದ್ದಾರೆ ನಮ್ಮ ಮಾನಬಂಧು ತೀರ್ಥಿ ಜೊತೆಯಲ್ಲಿ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಇದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳು ಅವರ ಶಕ್ತಿಯನುಸಾರ ಸಂಘಟನೆಗಳು ಸರ್ಕಾರದ ಏನು ಕಾನೂನಾತ್ಮಕ ವಿಧಿಮಿತಿಗಳಿದ್ದಾವೆ ಅದರ ಜೊತೆಯಲ್ಲಿ ಕೈ ಜೋಡಿಸಿ ಈ ಕೋವಿಡ್ ಕೆಟ್ಟ ಒಂದು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ರೋಗಾಣವನ್ನು ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನಸಾಮಾನ್ಯರನ್ನು ತಲುಪಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೇಳ್ಕೊತೀನಿ. ಈ ಥರ ಆಚರಣೆ ಮಾಡ್ತೀನಿ. ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು. ಇವರು ಇಪ್ಪತ್ತೈದು ಇಲ್ಲ ಸುಮಾರು 25 ದಿನಗಳಿಂದ ಹಸಿದವರಿಗೆ ಅನ್ನ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನು ದಿನಗೂಲಿಯ ಕಾರ್ಯಕ್ರಮ ಕಾರ್ಮಿಕರು ಇರ್ತಾರೆ, ಅಮಾಲಿಗಳಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಇವರಿಗೆಲ್ಲ ಸಹ ಅನ್ನ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಇವರು ತಮ್ಮದೇ ಆದ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮತ್ತು ದಾನಿಗಳಿಂದ ಕೆಲವು ಹಣ ಆಗಿರ್ಬೋದು ಅಥವಾ ವಸ್ತುಗಳನ್ನು ಆಯಿತು ಪಡೆದುಬಿಟ್ಟು ತಮ್ಮದೇ ಆದ ಒಂದು ಸಂಘಟನೆ ರೂಪಿಸ್ಕೊಂಡ್ಬಿಟ್ಟು ಹಸಿದವರಿಗೆ ಅನ್ನ ಅಂದ್ಬಿಟ್ಟು ಮಧ್ಯಾಹ್ನ ಮತ್ತು ಸಂಜೆ ಎರಡು ಸಂಜೆ ಮಾತ್ರ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಮಾನಬಂಧುತ್ವ ವೇದಿಕೆಯ ಎಲ್ಲ ಸದಸ್ಯರಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಸಂದರ್ಭದಲ್ಲಿ ನಂದು ಒಂದು ಹಳಿಲಿ ಸೇವೆ ಏನಪ್ಪ ಅಂತ ಹೇಳಿದರೆ ಇವತ್ತು ನನ್ನ ಹುಟ್ಟಪ್ಪ ಆಗಿತ್ತು. ನಾವು ಗೆಳೆಯರ ಜೊತೆಗೆ ಪಾರ್ಟಿ ಗೀತಿ ಅಂತ ಹೇಳ್ಬಿಟ್ಟು ದುಡ್ಡು ಖರ್ಚು ಮಾಡ್ತೀನಿ. ಆ ಒಂದು ದುಡ್ಡನ್ನು ಈ ಬಾರಿ ನಾನು ಮಾನಬಂಧುತ್ವ ವೇದಿಕೆಯ ಸದಸ್ಯರ ಒಂದು ಇದಕ್ಕೆ ಕೊಟ್ಬಿಟ್ಟು ಹಸಿದವರಿಗೆ ಅನ್ನ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಸಹಾಯ ಮಾಡಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಬಂಧುತ್ವ ವೇದಿಕೆಯ ಎಲ್ಲ ಸದಸ್ಯರಿಗೂ ನಾನು ಚಿರಋಣಿಯಾಗಿದ್ದೀನಿ. ಧನ್ಯವಾದಗಳು.